ವೀಕ್ಷಕರು ನಮಸ್ಕಾರ ನೀನು ಬೇಕಾದರೆ ಜೆ ಡಿ ಎಸ್ಸಲ್ಲಿ ಉಳ್ಕೊ ಆದರೆ ಬಿ ಜೆ ಪಿ ಸೇರ್ಕೋಬೇಡ ಹೀಗಂತ ಜಿ ಟಿ ದೇವೇಗೌಡರಿಗೆ ಸಿದ್ದರಾಮಯ್ಯ ಹೇಳಿದರು ಈ ಥರ ಹೇಳೋರೆ ಅಂತ ಜಿ ಟಿ ದೇವೇಗೌಡರು ಸಹ ಭಾಳಷ್ಟು ಬಾರಿ ಹೇಳಿದ್ದಾರೆ ಯಾಕೆ ಈ ವಿಷಯ ಅಂತಂದರೆ ಜಿ ಟಿ ದೇವೇಗೌಡರು ಜೆ ಡಿ ಎಸ್ನಿಂದ ಸಿದ್ದರಾಮಯ್ಯ ಅವ್ರನ್ನ ಸೋಲ್ಸಿದ್ರು ಚಾಮುಂಡೇಶ್ವರಲ್ಲಿ ಮೊದಲಾದ ರಾಜಕೀಯ ಲೆಕ್ಕಾಚಾರದಲ್ಲಿ ಜೆ ಟಿ ದೇವೇಗೌಡರು ಕಾಂಗ್ರೆಸ್ ಬಾಗ್ಲಿಗೆ ಬಂದು ನಿಂತ್ಕೊಂಡಿದ್ರು ನನಗೊಂದು ಟಿಕೆಟು ಮಗನಿಗೊಂದು ಟಿಕೆಟು ಅಂತ ನನಗೆ ಚಾಮುಂಡೇಶ್ವರಿ ಮಗನಿಗೆ ಹುಣಸೂರು ಇಲ್ಲದರೆ ಕೊಡಿ ಚಾಮರಾಜ ಅಂತ ಹೊಲದ ಮನಸ್ಸಿಂದ ಕೆ ಆರ್ ನಗರ ಸುಮ್ಮನೆ ಸುಮ್ಮನೆ ಕೇಳಿರಿ ಅಂತ ಕೊಟ್ರೆ ಕೊಡಲಿ ಅಂತ ಬ ಅವ್ರಿಗೂ ಗೊತ್ತು ಕೊಟ್ರೆ ಅಲ್ಲಿ ಆಗಲ್ಲ ಕಷ್ಟ ಐತೆ ಅಂತ ಆದರೆ ಕಾಂಗ್ರೆಸ್ಸಲ್ಲಿ ಹಾಲಿ ಶಾಸಕ ಕಾಂಗ್ರೆಸ್ ಹುಣಸೂರಲ್ಲಿ ಎಚ್ ಪಿ ಮಂಜುನಾಥ್ ಇದ್ದಾರೆ ಅಲ್ಲಿ ಸಾಧ್ಯ ಇಲ್ಲ ಚಾಮರಾಜ ಒಂದು ಆಪ್ಷನ್ ಇದೆ ಬಟ್ ಅಲ್ಲಿ ಹರೀಶ್ ಗೌಡ ಸೇರಿದಂಗೆ ವಾಸು ಅಲ್ಲೂ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ಸೊ ಈಗ ಜಿ ಟಿ ದೇವೇಗೌಡರು ಮಗನಿಗೆ ಟಿಕೆಟ್ ಒನ್ ಪ್ಲಸ್ ಒನ್ ಎಲ್ಲಿ ಆ ಪಾರ್ಟಿಗೆ ನಾನು ಅಂತ ಆದರೆ ಒಂದಂತೂ ಸ್ಪಷ್ಟ ನಿಮ್ಗೆ ಗೊತ್ತಿರಲಿ ಜಿ ಟಿ ದೇವೇಗೌಡರು ಎರಡು ಸಾವಿರದ ಎಂಟರಲ್ಲಿ ಜೆ ಡಿ ಎಸ್ನ ಬಿಟ್ಟು ಬಿ ಜೆ ಪಿಯಿಂದ ಕಂಟೆಸ್ಟ್ ಮಾಡಿ ಒಣಸೂರಲ್ಲಿ ಮೂರನೇ ಪ್ಲೇಸ್ಗೆ ಹೋಗ್ಬಿಟ್ಟಿದ್ರು ಮೂರನೇ ಪ್ಲೇಸ್ಗೆ ಹಾಗಾಗಿ ಬಿ ಜೆ ಪಿಯವ್ರಿಗೂ ಗೊತ್ತು ಜಿ ಟಿ ದೇವೇಗೌಡರಿಂದ ನಮಗೆ ನಾಲ್ಕು ಕಣಿ ಲಾಭ ಇಲ್ಲ ಬಂದರೆ ಅವರು ನಮ್ಮ ಪಾಟೀಲಿ ಗೆಲ್ಲಲ್ಲ ಅಂತ ಅವರು ಸಹ ಅವ್ರನ್ನೇನು ಜಾಸ್ತಿ ಒತ್ತಾಯ ಮಾಡ್ತಾಯಿಲ್ಲ ಇನ್ನು ಕಾಂಗ್ರೆಸ್ ಅವ್ರಿಗೆ ಏನೋ ಜಿ ಟಿ ದೇವೇಗೌಡರು ಬಂದು ಅವರೊಬ್ಬರು ಕೊಡೋಣ ಮಗನಿಗೆಲ್ಲ ಕೊಡೋಕೋರು ಅಧ್ವಾನ ಆಗುತ್ತೆ ಬೇಡ ಅಂತ ಈಗ ಜಿ ಟಿ ದೇವೇಗೌಡರು ಇಲ್ಲ ತಾನು ನಿಲ್ಬೇಕಿಲ್ಲ ಮಗು ನಿಲ್ಬೇಕು ಅನ್ನೋ ಸನ್ನಿವೇಶ ಬಂದು ಕೂತ್ಕೊಂಡವ್ರೆ ಇನ್ನು ಜೆ ಡಿ ಎಸ್ ಎಲ್ಲ ಉಳ್ಕೊಂಡ್ರೆ ಏನು ಕತೆ ಜೆ ಡಿ ಎಸ್ ಎಲ್ಲಿ ಉಳ್ಕೊಂಡ್ರೆ ಒಣ್ಸೂರು ಸಿಗುತ್ತೆ ಚಾಮುಂಡೇಶ್ವರನಾಗತ್ತೆ ಆದರೆ ನಿಜವಾದ ಟಾಸ್ಕ್ ಶುರುವಾಗದೆ ಅವಾಗ ಜಿ ಟಿ ದೇವೇಗೌಡ್ರಿಗೆ ಅಗ್ನಿ ಪರೀಕ್ಷೆನೇ ಅವಾಗ ಚಾಮುಂಡೇಶ್ವರಿ ಕಳೆದ ಚುನಾವಣೆಯಲ್ಲಿ ಜಿ ಟಿ ದೇವೇಗೌಡರು ಸ್ವಂತ ಬಲ್ದಿಂದ ಗೆದ್ದಿದ್ದೇನಲ್ಲ ಜಿ ಟಿ ದೇವೇಗೌಡ್ರನ್ನ ಗೆಲ್ಸಿದ್ದಲ್ಲ ಸಿದ್ದರಾಮಯ್ಯವ್ರನ್ನ ಸೋಲ್ಸಿದ್ದು ಸಿದ್ದರಾಮಯ್ಯ ಅವ್ರನ್ನ ಸೋಲ್ಸಬೇಕು ಅಂತ ಎಲ್ಲ ಶಕ್ತಿಗಳು ಒಂದಾಗ ಅವ್ರನ್ನ ಓಟ್ ಇತ್ತಲ ಕಡೆಗೆ ಹಾಕ್ಸಿದ್ರು ಜಿ ಟಿ ದೇವೇಗೌಡರು ಗೆದ್ದರು ಆದರೆ ನಾನು ಸಿದ್ದರಾಮಯ್ಯ ಅವ್ರನ್ನ ಸೋಲ್ಸಿದ್ರು ನಾನೇ ಶಕ್ತಿಶಾಲಿ ಅಂದ್ಕೊಂಡ್ರೆ ಅದು ಭ್ರಮೆ ಸೊ ಈ ನೆಲೆ ಜಿ ಟಿ ದೇವೇಗೌಡರಿಗೆ ಟಿಕೆಟ್ ಸಿಗಬೇಕು ಅನ್ನೋ ಜೆ ಡಿ ಎಸ್ ಅಲ್ಲಿ ಉಳ್ಕೋಬೇಕು ಕಾಂಗ್ರೆಸ್ಗೂ ಹೋದರೆ ಸಿಂಗಲ್ ಟಿಕೆಟು ಬಿ ಜೆ ಪಿಗೂ ಹೋದರೆ ಎರಡು ಕಡೆ ಇಬ್ಬರು ಗೆಲ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ ಪಿಗೂ ಎರಡು ಕಡೆ ಟಿಕೆಟ್ ಸಿಗುತ್ತೆ ಒಣಸೂರ್ಲೂ ಕೊಡ್ತಾರೆ ಚಾಮುಂಡೇಶ್ವರಲ್ಲಿ ಕೊಡ್ತಾರೆ ಆದರೆ ಗೆಲುವಿನ ಬಗ್ಗೆ ಗ್ಯಾರಂಟಿ ಇಲ್ಲ ಗೆಲುವಿನ ಬಗ್ಗೆ ಗ್ಯಾರಂಟಿ ಬೇಕು ಅಂತಂದರೆ ಅವರು ಕಾಂಗ್ರೆಸ್ ಉಳ್ಕೊಂಡು ನಂದೊಂದು ಅಂತ ಚಾಮುಂಡೇಶ್ವರಿ ಇತ್ಕೋಬೇಕು ಹಂಗ್ಬಿಟ್ಟು ಕುಮಾರಸ್ವಾಮಿ ಸುಮ್ನೆ ಇರಲ್ಲ ಆಮೇಲೆ ಅವರೇನೋ ಕಾಂಗ್ರೆಸ್ ಹೋದರೆ ಶತಾಯ ಗತಾಯ ಜೆ ಡಿ ಎಸ್ ಗೆಲ್ಲೇಲು ಪರವಾಗಿಲ್ಲ ಜಿ ಟಿ ದೇವೇಗೌಡರು ಸೋಲ್ಸ್ಬೇಕು ಅವ್ರ ಮಗು ಸೋಲ್ಸ್ಬೇಕು ಅಂತ ಮುಂದಕ್ಕೆ ಹಾಕ್ತಾರೆ ಚುನಾವಣೆ ಮಾಡ್ತಾರೆ ಸೊ ಹಾಗಾಗಿ ಜಿ ಟಿ ದೇವೇಗೌಡರು ಮುಂದೆ ಇರ್ತಕ್ಕಂಥ ಆಪ್ಷನ್ ಕಾಂಗ್ರೆಸ್ಗೆ ಹೋದರೆ ಒನ್ ಟಿಕೆಟು ಜೆ ಡಿ ಎಸ್ ಉಳ್ಕೊಂಡು ಎರಡು ಟಿಕೆಟು ಹಾಗಾಗಿ ಕ ಗಳಿಗೆಯಲ್ಲಿ ವಾತಾವರಣ ಗಾಳಿ ಎತ್ತ ಕಡೆ ಬಿಸಿತ್ತು ಅತ್ತ ಕಡೆಗೆ ಹೋಗ್ತಾರೆ ಬಟ್ ಅವ್ರಿಗಂತೂ ಗೊತ್ತು ಸಿದ್ದರಾಮಯ್ಯ ಮಾತಂತೂ ಸತ್ಯ ಜಿ ಟಿ ದೇವೇಗೌಡರು ಬಿ ಜೆ ಪಿಗೆ ಹೋದರೆ ಅವರು ಸೋಲ್ತಾರೆ ಅವ್ರ ಮಗನ ಸೋಲ್ತಾರೆ ಯಾಕೆ ಅಂತಂದರೆ ಜಿ ಟಿ ದೇವೇಗೌಡರು ಯಾವುದೇ ಪಾರ್ಟಿಗೆ ಹೋದರೂ ಗೆಲ್ತಾರೆ ಅನ್ನೋ ಶಕ್ತಿ ಅವ್ರ ಹತ್ರ ಇಲ್ಲ ಜಿ ಟಿ ದೇವೇಗೌಡರು ಶಕ್ತಿ ನಿಮ್ಗೆ ಗೊತ್ತಿರಲಿ ದೇವರು ಹೊತ್ಕೊಂಡು ಇದ್ದೀನಿ ಅಂತ ಕ್ಷಣ ಆ ದೇವ್ರು ಕೊಟ್ಟಂಥ ಮರ್ಯಾದೆ ನನಗೂ ಕೊಡ್ತಾರೆ ಅನ್ನೋ ಪ್ರಮೆ ನನ್ನ ಮೇಲೆ ಇರ್ತಕ್ಕಂಥ ದೇವರು ಕೊಡುವಂಥ ಪ್ರಮೆ ಅಂದರೆ ಲೈಕ್ ಕೆಲವೊಂದು ಸಂದರ್ಭದಲ್ಲಿ ಅವ್ರ ಪಾರ್ಟಿಯಿಂದ ಅವ್ರಿಗೂ ಶಕ್ತಿ ಬಂದಿರ್ತಾರೆ ಜಿ ಟಿ ದೇವೇಗೌಡ್ರ ಶಕ್ತಿ ಅಂದರೆ ಪಕ್ಷ ವಿತೌಟ್ ಜೆ ಡಿ ಎಸ್ ವಿತೌಟ್ ಕಾಂಗ್ರೆಸ್ ಇಂಡಿಪೆಂಡೆಂಟ್ ಆಗಿ ಬರುವಂಥ ಶಕ್ತಿ ಜಿ ಟಿ ದೇವೇಗೌಡರಿಗೆ ಸೊ ಹೀಗಾಗಿ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಸಲಹೆ ಬಗ್ಗೆ ಎಲ್ಲರೂ ಅದೇ ಹೇಳ್ತಾರೆ ಕರೆಕ್ಟ್ ಮಾತಾಡೋರು ಸಿದ್ದರಾಮಯ್ಯ ಅಂತ ಜಿ ಟಿ ದೇವೇಗೌಡರು ಉಳ್ಕ ಹೋದ್ರೆ ಕಾಂಗ್ರೆಸ್ಗೆ ಹೋಗ್ಬೋದು ಇಲ್ಲ ಜೆ ಡಿ ಎಸ್ ಎಲ್ಲಿ ಉಳ್ಕೋಬೋದು ಜೆಡಿಎಸ್ ಉಳ್ಕೊಂಡ್ರೆ ಒನ್ ಪ್ಲಸ್ ಒನ್ ಕಾಂಗ್ರೆಸ್ಗೆ ಹೋದ್ರೆ ಒಂದೇ ಸೊ ಈ ನೆಲೆ ಜಿ ಟಿ ದೇವೇಗೌಡರು ಸನ್ನಿವೇಶ ಹೇಗಿದೆ ಅಂದರೆ ಮಗನ್ನು ಚುನಾವಣೆಗೆ ನಿಲ್ಲಿಸಲೇಬೇಕು ಅಂತ ಅವ್ರು ನಿರ್ಧಾರ ಮಾಡೋರು ನಾನು ಗಟ್ಟಿಯಾಗಿದ್ದಾಗಲೇ ಮಗನಿಗೊಂದು ಏನಾರು ಮಾಡಬೇಕು ಅಂತ ಹೀಗಾಗಿ ಜಿ ಟಿ ದೇವೇಗೌಡರು ಜೆ ಡಿ ಎಸ್ನಲ್ಲೇ ಉಳಿಯುವಂಥ ಸಾಧ್ಯತೆ ದಟ್ಟವಾಗಿದೆ ಆದರೆ ಕಾಂಗ್ರೆಸ್ ಪರವಾಗಿ ಮಾತಾಡಿ ಬಿ ಜೆ ಪಿ ಪರವಾಗಿ ಓಟ್ ಹಾಕಿಸಿ ನಿಮ್ಗೆ ಗೊತ್ತಿರಲಿ ಒಣ್ಸೂರು ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ರು ಒಂದೊಂದು ಚುನಾವಣೆಗೆ ಬೆಳಗ್ಗೆ ಕಾಂಗ್ರೆಸ್ಸು ಮಧ್ಯಾಹ್ನ ಬಿ ಜೆ ಪಿ ರಾತ್ರಿ ನಮ್ಮನೇಲೆ ಇರ್ತೀನಿ ಅನ್ನೋ ಒಂದು ಜಿ ಟಿ ದೇವೇಗೌಡರು ರಾಜಕೀಯ ಅತಂತ್ರವಾಗಿದೆ ಇವತ್ತು ಜೆ ಡಿ ಎಸ್ನವ್ರಿಗೂ ಬೇಜಾರಿದೆ ಭವಿಷ್ಯ ರೂಪಿಸಿದ್ದು ಜೆ ಡಿ ಎಸ್ಸು ಬಲ ತುಂಬಿದ್ದು ಜೆ ಡಿ ಎಸ್ ಬದುಕು ಕಟ್ಕೊಟ್ಟಿದ್ದು ಜೆ ಡಿ ಎಸ್ಸು ಆ ಜೆ ಡಿ ಎಸ್ಗೆ ದ್ರೋಹ ಮಾಡ್ತಾರಲ್ಲ ದೇವೇ ಜಿ ಟಿ ಅನ್ನೋ ಬೇಸರ ಇದೆ ಉಳ್ಕಂಡ್ರು ಅವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಹೊಟ್ಟೆಗೆ ಹಾಕತ್ತಾರೆ ಆದರೆ ಜಿ ಟಿ ದೇವೇಗೌಡರು ಕಾಂಗ್ರೆಸ್ಗೆ ಹೋದ್ರೆ ಮಗನ ಟಿಕೆಟ್ ಸಿಗಲ್ವಲ್ಲ ಅಂತ ಜೆ ಡಿ ಎಸ್ ಅಲ್ಲೇ ಉಳಿಯುವಂಥ ಸಾಧ್ಯತೆ ದಟ್ಟವಾಗಿದೆ ನಿಮ್ಮ ಪ್ರಕಾರ ಜೆ ಡಿ ಎಸ್ ಅಲ್ಲಿ ಉಳ್ಕಂಡ್ರು ಜೆಟಿ ಟಿ ದೇವೇಗೌಡರು ಮತ್ತು ಮಗ ಗೆಲ್ತಾರ ಹುಣಸೂರಲ್ಲಿ ಮತ್ತೆ ಚಾಮುಂಡೇಶ್ವರಲ್ಲಿ ಇಲ್ಲ ಕಾಂಗ್ರೆಸ್ಗೆ ಹೋಗೋದೇ ಬೆಟ್ರಾ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ